ಹಂಪಿಯ ವಿದ್ಯಾರ್ಥಿಗಳೇ, ತರಗತಿಗೆ ಸ್ವಾಗತ. ಕಳೆದ ತರಗತಿಯಲ್ಲಿ ನಾವು ಪಾಠ 3 ವೀರಮಾತೆ ಜಿಜಾಬಾಯಿ ಪಾಠವನ್ನು ಅವಲೋಕನ ಮಾಡ್ತಾ ಇದ್ವಿ. ಈಗ ಅದರ ಮುಂದಿನ ಒಂದು ಅವಧಿಯನ್ನು ಈ ತರಗತಿಯಲ್ಲಿ ನಾವು ಮುಂದಿನ ಪಾಠವನ್ನು ಈ ತರಗತಿಯಲ್ಲಿ ನಾವು ನೋಡೋಣ. ಈಗಾಗಲೇ ತಾಯಿ ಮಗನ ಬಗ್ಗೆ ಒಂದು ಸಂಭಾಷಣೆ ನಡೆದಿದೆ. ಆ ಸಂಭಾಷಣೆಗೈದಂತಹ ಆ ತಾಯಿ ಮಗ ಯಾರಪ್ಪ ಅಂದರೆ ಜೀಜಾಬಾಯಿ ಮತ್ತು ಅವಳ ಮಗ ಆದಂತಹ ಶಿವಾಜಿ. ಈಗ ಈ ಒಂದು ಅವಧಿಯಲ್ಲಿ ಇವರ ಒಂದು ಪರಿಚಯದ ಜೊತೆಗೆ ಅವರ ಒಂದು ಸಾಧನೆಯ ಮಾರ್ಗ ಹೇಗಿತ್ತು, ಆ ಸಾಧನೆಯನ್ನು ಹೇಗೆ ಮಾಡಿದ್ರು ಅನ್ನೋದನ್ನು ನಾವು ಇಲ್ಲಿ ನೋಡೋಣ. ಜೀಜಾಬಾಯಿ ಕ್ರಿಸ್ತ ಶಕ 1594 ಲಕ್ಕೋಜಿ ಜಾಧವರಾವ್ ಅವರ ಮಗಳಾಗಿ ಜನಿಸಿದಳು. ಕ್ರಿಸ್ತ ಶಕ 1603 ಶಹಾಜಿಯನ್ನು ವಿವಾಹವಾದಳು. ಶಹಾಜಿಯು ವಿಜಯಪುರದ ಆದಿಲ್ಶಾಹಿಯಲ್ಲಿ ಉದ್ಯೋಗ ಮಾಡುತ್ತಿದ್ದರು. ಕ್ರಿಸ್ತ ಶಕ 1627 ಶಿವನೇರ ದುರ್ಗದಲ್ಲಿ ಈ ದಂಪತಿಗಳ ಮಗನಾಗಿ ಶಿವಾಜಿಯು ಜನಿಸಿದನು. ಶಹಾಜಿಯು ಮಗ ಶಿವಾಜಿಯನ್ನು ಗುರುವಾದ ದಾದಾಜಿ ಕೊಂಡದೇವನಲ್ಲಿ ವಿದ್ಯಾಭ್ಯಾಸಕ್ಕಾಗಿ ಕಳುಹಿಸಿದನು. ಗುರು ದಾದಾಜಿ ಕೊಂಡದೇವನನ್ನು ಶಿವಾಜಿಗೆ ಕತ್ತಿ ವರಸೆ, ಕುದುರೆ ಸವಾರಿ ಮುಂತಾದ ವಿದ್ಯೆ ಕಲೆಗಳನ್ನು ಕಲಿಸಿದನು. ಮೊದಲಿಗೆ ಇಲ್ಲಿ ಜೀಜಾಬಾಯಿಯ ಪರಿಚಯವನ್ನು ನೋಡುತ್ತಾ ಹೋದರೆ, ಜೀಜಾಬಾಯಿಯು ಕ್ರಿಸ್ತಶಕ 1594 ಲಕೋಜಿ ಜಾಧವರಾವರ ಮಗಳಾಗಿ ಜನನ ಆಗುತ್ತೆ. ನಂತರದಲ್ಲಿ ಕ್ರಿಸ್ತಶಕ 1603 ವಿಜಯಪುರದ ಆದಿಲ್ಶಾಹಿಗಳಲ್ಲಿ ಕಾರ್ಯನಿರ್ವಹಿಸ್ತಿರ್ತಕ್ಕಂತಹ ಉದ್ಯೋಗ ಮಾಡ್ತಿರ್ತಕ್ಕಂತಹ ಸೈನಾಧಿಪತಿಯಾಗಿರ್ತಕ್ಕಂತಹ ಶಿವಾಜಿಯನ್ನು ಜೀಜಾಬಾಯಿಯವರು ವಿವಾಹ ಬರ್ತಾರೆ. ನಂತರದಲ್ಲಿ 1627 ಶಿವಾಜಿಯ ಜನನ ಆಗುತ್ತೆ. ಯಾರಿಗಂದರೆ ಜೀಜಾಬಾಯಿ ಮತ್ತು ಶಿವಾಜಿಯ ದಂಪತಿಗಳಿಗೆ ಶಿವಾಜಿಯ ಎಂಬ ಮಗನ ಜನನ 1627 ಶಿವನೇರ ದುರ್ಗದಲ್ಲಿ. ನಂತರದಲ್ಲಿ ಈ ದಂಪತಿಗಳು ಮಗನನ್ನು ವಿದ್ಯಾಭ್ಯಾಸಕ್ಕಾಗಿ ದಾದಾಜಿ ಕೊಂಡದೇವ ಎನ್ನುವ ಒಬ್ಬ ಪ್ರಖ್ಯಾತ ಗುರುಗಳ ಬಳಿಗೆ ಇವನನ್ನು ಬಿಡ್ತಾರೆ. ಆ ಗುರುಗಳು ಶಿವಾಜಿಗೆ ಎಲ್ಲ ರೀತಿಯ ವಿದ್ಯಾಕಲೆಗಳನ್ನು ಕರಗತವಾಗಿ ಮಾಡ್ತಾರೆ, ಅಂದರೆ ತಿಳಿಸ್ಕೊಡ್ತಾರೆ. ಪ್ರಮುಖವಾಗಿ ಕತ್ತೆ ವರಸೆ. ಕತ್ತೆ ವರಸೆ ಅಂದರೆ ಖಡ್ಗ ನಡ್ಕೊಂಡು ಯುದ್ಧವನ್ನು ಮಾಡ್ತಕ್ಕಂಥದ್ದಾಗಿರ್ಬೋದು. ಕುದುರೆ ಸವಾರಿ ಹಾಗೆ ಇತರೆ ವಿದ್ಯಾಕಲೆಗಳನ್ನು, ಎಲ್ಲ ರೀತಿಯ ವಿದ್ಯಾಕಲೆಗಳನ್ನು ಶಹಾಜಿಗೆ ದಾದಾಜಿ ಕೊಂಡದೇವರವರು ಕಲಿಸಿ ಕೊಡ್ತಾರೆ. ವಿದ್ಯ ಕಲೆಗಳನ್ನು ಅವನಿಗೆ ಕಲಿಸ್ತಾರೆ. ಮುಂದೆ ಶಹಾಜಿ ಅನಿವಾರ್ಯವಾಗಿ ತನ್ನಿಂದ ದೂರವಾದಾಗ ಜೀಜಾಬಾಯಿ ಬಹಳ ಮುಂದುಕೊಂಡಳು. ಆದರೂ ಎದೆಗುಂದದೆ ಸ್ವತಂತ್ರವಾಗಿ ಬದುಕಲು ಪ್ರಾರಂಭಿಸಿದಳು. ಕೆಲವೇ ದಿನಗಳಲ್ಲಿ ಮಗನ ಜನನ ಆದ ನಂತರ ಕೆಲವೇ ದಿನಗಳಲ್ಲಿ ಶಹಾಜಿಯವರೇ ಮಾಡ್ತಾರೆ, ಮರಣವನ್ನು ಹೊಂದುತ್ತಾರೆ. ಮರಣವನ್ನು ಹೊಂದಿದ ನಂತರದಲ್ಲಿ, ಅಂದರೆ ಇಲ್ಲವಾದ ನಂತರದಲ್ಲಿ ಈ ಜೀಜಾಬಾಯಿಯವರು ನೊಂದಕೊಳ್ಳದೆ ದುಃಖವನ್ನು ಅನುಭವಿಸದೆ ಎದೆಗುಂದದೆ ಹೆದರದೆ ಏನು ಮಾಡ್ತಾರೆ, ತನ್ನ ಮಗನ ಜೊತೆಗೆ ಸ್ವತಂತ್ರವಾಗಿ, ಯಾರ ಸಹಾಯ ಇಲ್ಲದೆ ಸ್ವತಂತ್ರವಾಗಿ ಬದುಕಲು ಇವರು ಪ್ರಾರಂಭವನ್ನು ಮಾಡ್ತಾರೆ. ತಮ್ಮ ಜೀವನವನ್ನು ಆರಂಭವನ್ನು ಮಾಡ್ತಾರೆ. ಮಗನನ್ನು ಓರ್ವ ವೀರ ಯೋಧನಾಗಿ ಬೆಳೆಸುವ ಒಂದನಸಿನೊಂದಿಗೆ ಪುಣೆಗೆ ಬಂದು ಅವನೊಂದಿಗೆ ನೆಲೆಸಿದಳು. ಜೀಜಾಬಾಯಿ ಚಾಣಾಕ್ಷ ಹೆಣ್ಣುಮಗಳು, ಕೇವಲ ಓರ್ವ ಸಾಮಾನ್ಯ ಮಹಿಳೆಯಂತೆ ಬದುಕಿನ ಆಗು ಹೋಗುಗಳನ್ನು ನೆನೆದು ದುಃಖಿಸುವ ಹೆಣ್ಣಾಗಿರಲಿಲ್ಲ. ಅಖಂಡ ಭಾರತದಲ್ಲಿ ಮೊಘಲರ ಆಳ್ವಿಕೆಯನ್ನು ಕೊನೆಗೊಳಿಸಲು ಪಣತೊಟ್ಟಳು. ಭಾರತಾದ್ಯಂತ ಮರಾಠ ಸಾಮ್ರಾಜ್ಯದ ವಿಜಯ ಪತಾಕೆಯನ್ನು ಹಾರಿಸಬೇಕು ಎಂದು ತೀರ್ಮಾನಿಸಿದಳು.
ಪರಕೀಯರ ಗುಹಾಮಗಿರಿಯಿಂದ ಹೊರಬಂದು ಸ್ವತಂತ್ರವಾಗಿ ಬಾಳಬೇಕು ಎಂದು ನಿರ್ಧರಿಸಿದಳು. ಶಿವಾಜಿ ಚಿಕ್ಕನಾಗಲೇ ತಂದೆ ಇಲ್ಲವಾಗ್ತಾರೆ. ನಂತರದಲ್ಲಿ ಈ ಜೀಜಾಬಾಯಿಯವರೇ ಆ ಮಗನಿಗೆ ತಂದೆಯಾಗಿ ತಾಯಿಯಾಗಿ ಇಲ್ಲಿ ಕೈ ಹಿಡಿತಾರೆ. ಅವನ ಬಾಳಿಗೆ ಮುಂದಡಿಯನ್ನು ಬಿಡುತ್ತಾರೆ. ತಾಯಿ ಜೀಜಾಬಾಯಿಯವರು ಮಗನಲ್ಲಿ ಒಂದು ದೊಡ್ಡ ಕನಸನ್ನು ಕಾಣ್ತಾರೆ. ಮಗನನ್ನ ಒಬ್ಬ ವೀರ ಯೋಧನನ್ನಾಗಿ ಮಾಡಬೇಕು, ಮಗನನ್ನ ಒಬ್ಬ ವೀರ ಯೋಧನನ್ನಾಗಿ ಮಾಡಬೇಕು ಎಂಬ ಒಂದು ಒಂಗನಸನ್ನ, ಚಿಗುರು ಕನಸನ್ನ ಆ ಮಗು ಚಿಕ್ಕವರಾಗಲೇ ಆ ಕನಸನ್ನ ಕಾಣ್ತಾರೆ ಜೀಜಾಬಾಯಿಯವರು. ಈ ಕನಸಿನೊಂದಿಗೆ ಜೀಜಾಬಾಯಿಯವರು ಶಿವನೇಂದ್ರ ದುರ್ಗದಿಂದ ಮನೆಗೆ ಬಂದು ನೆಲೆಸ್ತಾರೆ. ಒಬ್ಬ ಸಾಮಾನ್ಯ ಮಹಿಳೆಯಂತೆ ಬದುಕದೆ ಜೀಜಾಬಾಯಿಯವರು ಒಬ್ಬ ಚಾಣಾಕ್ಷ ಹೆಣ್ಣು ಮಗಳ ರೀತಿಯಲ್ಲಿ ಇವರು ಬರುತ್ತಾರೆ. ಚಾಣಾಕ್ಷ ಅಂದರೆ ಬುದ್ಧಿವಂತ, ಶೂರ್ಯವಂತ, ಧೀರವಂತೆಯ ರೀತಿಯಲ್ಲಿ ಒಬ್ಬ ಸಾಮಾನ್ಯ ಮಹಿಳೆ ಹೇಗೆ ಮನೆಯಲ್ಲಿ ಕೆಲಸ ಕಾರ್ಯನಿರ್ವಹಿಸುತ್ತ ಸುಮ್ಮನೆ ಇರದೆ ಒಂದು ದೇಶಕ್ಕಾಗಿ ಏನಾದರೂ ಮಾಡಬೇಕು, ನನ್ನಿಂದಾಗಿಲ್ಲ ಅಂದ್ರೆ ಪರವಾಗಿಲ್ಲ ನನ್ನ ಮಗನಿಂದನಾದ್ರೂ ನಾನು ಮಾಡಿಸಬೇಕು ಎಂಬ ಒಂದು ಛಲದೊಂದಿಗೆ ಚಾಣಾಕ್ಷದೊಂದಿಗೆ ಏನು ಮಾಡ್ತಾಳೆ ಈ ಜೀಜಾಬಾಯಿ ತನ್ನ ಜೀವನವನ್ನು ನಡೆಸ್ತಾಳೆ. ಅಂದರೆ ತನ್ನ ಜೀವನ ಇರುವುದೇ ಮಗನಿಗೋಸ್ಕರ, ಮಗನೇ ಮಗ ಏನಾಗಬೇಕು ಒಬ್ಬ ವೀರ ಯೋಧ ಆಗಬೇಕು ಎಂಬ ಒಂದು ಕನಸನ್ನು ನನಸಾಗೋದಕ್ಕೆ ತನ್ನ ಜೀವನವನ್ನು ಮುಡುಪಾಗಿರ್ತಾರೆ ಈ ತಾಯಿ ಜೀಜಾಬಾಯಿ. ಹಲವಾರು ಕಷ್ಟ ದುಃಖಗಳು ಎಲ್ಲವೂ ಸಹಿತ ಇವರಲ್ಲಿ ಬರುತ್ತೆ, ಆದರೆ ಅವಕ್ಕೆ ಯಾವುದಕ್ಕೂ ಸಹಿತ ಇವರು ಹೆದರೋದಿಲ್ಲ. ಒಬ್ಬ ಮಹಿಳೆಯಾದರೆ ತನ್ನ ಆದಂತ ನೋವನ್ನು ದುಃಖಿತ ರೂಪದಲ್ಲಿ ಹೊರಹಾಕ್ತಾಳೆ. ಆದರೆ ಈ ತಾಯಿ ಹಾಗೆ ಮಾಡಲ್ಲ. ಎಂತಹ ಕಷ್ಟಗಳು ಬಂದು ಎಂತಹ ದುಃಖದ ಸನ್ನಿವೇಶ ಬಂದರೂ ಅವನ್ನೆಲ್ಲವನ್ನ ಸಹಿಸಿಕೊಂಡು ನನ್ನ ಜೀವನ ಇರುವುದೇ ನನ್ನ ಮಗನಿಗೋಸ್ಕರ, ನನ್ನ ಮಗ ಇರುವುದು ಒಬ್ಬ ವೀರ ಯೋಧನಾಗೋಸ್ಕರ ಅಂತ ಏನು ಮಾಡ್ತಾಳೆ, ತನ್ನ ಎಲ್ಲ ಜೀವನವನ್ನು ಅವನಿಗಾಗಿ ಪಣ ಕೊಡ್ತಾಳೆ ಈ ಮಹಿಳೆ. ಇವಳ ಒಂದು ಕನಸು ಏನಾಗಿತ್ತಪ್ಪ ಅಂದರೆ ಈ ಅಖಂಡ ಭಾರತದಲ್ಲಿ, ಇಡೀ ಭಾರತದಲ್ಲಿ ಮೊಘಲರ ಆಳ್ವಿಕೆಯನ್ನು ಕೊನೆಗೊಳಿಸಬೇಕು. ಉತ್ತರ ಭಾರತದಲ್ಲೇ ಆಳ್ವಿಕೆ ನಡೆಸುತ್ತ ದಕ್ಷಿಣ ಭಾರತಕ್ಕೆ ಕಾಲಿಡ್ತಿರ್ತಕ್ಕಂತಹ ಆ ಮೊಘಲರ ಆಳ್ವಿಕೆಯನ್ನು ಕೊನೆಗೊಳಿಸಿ, ಅಷ್ಟೇ ಅಲ್ಲ ಇಡೀ ಭಾರತದಲ್ಲಿ ಮರಾಠ ಸಾಮ್ರಾಜ್ಯದ ಒಂದು ಪತಾಕೆಯನ್ನು ಹಾರಿಸಬೇಕು, ಧ್ವಜವನ್ನು ಹಾರಿಸಬೇಕು, ಬಾವುಟವನ್ನು ಹಾರಿಸಬೇಕು ಅಂತ ಇವಳು ತೀರ್ಮಾನ ಮಾಡ್ತಾಳೆ. ಒಂದು ಇಡೀ ಭಾರತದಲ್ಲಿ, ಸಂಪೂರ್ಣ ಭಾರತದಲ್ಲಿ ಮೊಘಲರ ಆಳ್ವಿಕೆ ಕೊನೆಗೊಳ್ಳಬೇಕು. ಆ ಮೊಘಲರ ಆಳ್ವಿಕೆ ಕೊನೆ ನಂತರದಲ್ಲಿ ಇಲ್ಲಿ ಭಾರತದಲ್ಲಿ ಮರಾಠ ಸಾಮ್ರಾಜ್ಯದ ಏಳಿಗೆ ಆಗಬೇಕು, ಮರಾಠದ ಸಾಮ್ರಾಜ್ಯದ ವಿಜಯ ಪತಾಕೆ ಹಾರಬೇಕು ಎಂದು ಇವಳು ಕನಸನ್ನ ಕಾಣ್ತಾಳೆ. ಅಷ್ಟೇ ಅಲ್ಲ, ಆ ಸಂದರ್ಭದಲ್ಲಿ ಈ ಒಂದು ಅಂದ್ರೆ ಜೀಜಾಬಾಯಿ ಕನಸು ಕಾಣ್ತಾ ಮಗನನ್ನು ಬೆಳೆಸುವ ಸಂದರ್ಭದಲ್ಲಿ ಭಾರತದಲ್ಲಿ ಪರಕೀಯರ ಆಳ್ವಿಕೆ ಇರುತ್ತೆ, ಅಂದ್ರೆ ಬ್ರಿಟಿಷರ ಆಳ್ವಿಕೆ ಇರುತ್ತೆ. ಆ ಪರಕೀಯರ ಅಥವಾ ವಿದೇಶಿಗರ ಆಳ್ವಿಕೆಯನ್ನ ಕೊನೆಗೊಳಿಸಬೇಕು. ಅವರ ಗುಲಾಮಗಿರಿಯಿಂದ, ಅವರ ಕೈನಿಷ್ಠೆಯಿಂದ ನಾವು ಹೊರಗೆ ಬಂದು ಸ್ವತಂತ್ರವಾಗಿ ಜೀವನ ನಡೆಸಬೇಕು, ನಾವು ಸ್ವತಂತ್ರವಾಗಿ ಬಾಳ್ಬೇಕು ಅಂತ ಏನು ಮಾಡ್ತಾಳೆ ತಾಯಿ ನಿರ್ಧರಿಸ್ತಾಳೆ. ಅಂದ್ರೆ ಒಂದು ಮೊಘಲರ ಆಳ್ವಿಕೆ ಕೊನೆಗೊಳ್ಳಬೇಕು, ನಂತರದಲ್ಲಿ ಆ ಮೊಘಲರ ಆಳ್ವಿಕೆ ನಂತರದಲ್ಲಿ ನನ್ನ ಸಾಮ್ರಾಜ್ಯ ಅಂದ್ರೆ ಮರಾಠ ಸಾಮ್ರಾಜ್ಯದ ವಿಜಯ ಪತಾಕೆ ಇಡೀ ಭಾರತದಾದ್ಯಂತ ಹಾರಾಡಬೇಕು, ನಂತರದಲ್ಲಿ ಪರಕೀಯಾಗಿರ್ತಕ್ಕಂತಹ ಅಥವಾ ಬ್ರಿಟಿಷರ ಗುಲಾಮಗಿರಿಯಿಂದ ನಾವು ಹೊರಗೆ ಬಂದು ಸ್ವತಂತ್ರವಾಗಿ ಜೀವನ ನಡೆಸಬೇಕು ಅಂತ ಏನು ಮಾಡ್ತಾಳೆ ತಾಯಿ ಜೀಜಾಬಾಯಿಯವರು ನಿರ್ಧಾರವನ್ನು ಮಾಡ್ತಾರೆ, ನಿರ್ಧರಿಸ್ತಾರೆ. ನಂತರದಲ್ಲಿ ಶಿವಾಜಿಗೆ ಪ್ರತಿನಿತ್ಯ ರಾಮಾಯಣ, ಮಹಾಭಾರತ ಮುಂತಾದ ಪುರಾಣ ಪುಣ್ಯ ಕಥೆಗಳನ್ನು ಹೇಳುತ್ತಿದ್ದಳು. ನ್ಯಾಯ, ನೀತಿ, ಸ್ತ್ರೀಯರಿಗೆ ಗೌರವ, ಕಷ್ಟ ಸಹಿಷ್ಣುತೆ ಇತ್ಯಾದಿ ಗುಣಗಳನ್ನು ಚಿಕ್ಕಂದಿನಿಂದಲೇ ಮಗನಲ್ಲಿ ಬೆಳೆಸಿದಳು. ಶಿವಾಜಿಗೆ ವೀರಪುರುಷರ ಕಥೆಗಳನ್ನು ಕೇಳುವ ಸಾಹಸಿ ಕೆಲಸಗಳನ್ನು ಮಾಡುವ ಆದರ್ಶಗಳನ್ನು ಬಾಲ್ಯದಿಂದಲೇ ಎತ್ತಿದಳು. ಹೀಗೆ ಜೀಜಾಬಾಯಿ
ಮಗನಲ್ಲಿ ಧೈರ್ಯ, ಸ್ವಾಭಿಮಾನ, ಸಾಹಸ, ಸೇವೆ, ತ್ಯಾಗ ಮುಂತಾದ ಮೌಲ್ಯಗಳನ್ನು ಬಾಲ್ಯದಲ್ಲಿ ತುಂಬಿದಳು. ಅವನನ್ನು ಉತ್ತಮ ದೇಶಭಕ್ತನನ್ನಾಗಿ ಬೆಳೆಸಿದಳು. ಅಖಂಡ ಮಾರಾಟ ಸಾಮ್ರಾಜ್ಯಕ್ಕೆ, ಸಾಮ್ರಾಜ್ಯದ ಪೂರ್ಣತೆಗೆ ದಾರಿದೀಪವಾದಳು. ಚಿಕ್ಕರು ಇರ್ತಕ್ಕಂತಹ ಶಿವಾಜಿಗೆ ಪ್ರತಿನಿತ್ಯ ತಾಯಿ ನಮ್ಮ ಮಹಾಕಾವ್ಯಗಳಂತಹ ರಾಮಾಯಣ ಮತ್ತು ಮಹಾಭಾರತ ವೀರ ಪುರುಷರ ಕಥೆಗಳನ್ನು, ಪುರಾಣ ಕಥೆಗಳನ್ನು ಅಲ್ಲಿ ತಾಯಿ ಜೀಜಾಬಾಯಿ ಶಿವಾಜಿಗೆ ಹೇಳಿಕೊಡ್ತಾ ಇದ್ದರು. ರಾಮಾಯಣದಲ್ಲಿ ರಾಮನಾಗಿರ್ಬೋದು, ಹನುಮನ ಸಾಹಸ ಆಗಿರ್ಬೋದು, ಸೀತೆಯ ಗುಣಗಳಾಗಿರ್ಬೋದು, ದಶರಥನ ಗುಣಗಳಾಗಿರ್ಬೋದು, ಒಟ್ಟಾರೆ ಅಲ್ಲಿ ಬರ್ತಕ್ಕಂಥ ಮಹಾನ್ ಪುರುಷರಿರ್ತಾರೆ ಅಥವಾ ಆ ಧೈರ್ಯವಂತ ಶೂರವಿರ್ತಕ್ಕಂತಹ ಪುಣ್ಯ ಕೆಲಸ ಮಾಡ್ತಕ್ಕಂತಹ ಪುರಾಣ ಕಥೆಗಳನ್ನು ತಾಯಿ ಜೀಜಾಬಾಯಿ ಹೇಳ್ಕೊಡ್ತಾ ಹಾಗೆ ಮಹಾಭಾರತದಲ್ಲಿರ್ತಕ್ಕಂತಹ ಪೌರಾಣಿಕ ಕಥೆಗಳನ್ನು ಇಲ್ಲಿ ತಾಯಿ ಹೇಳ್ಕೊಡ್ತಾ ಇದ್ದವು. ಈ ಎರಡೂ ಕಥೆಗಳನ್ನು, ರಾಮಾಯಣ ಮತ್ತು ಮಹಾಭಾರತ ಕಥೆಗಳನ್ನು ಹೇಳುವ ಮೂಲಕ ಮಗನಲ್ಲಿ ಒಂದು ನ್ಯಾಯ ನೀತಿ, ಸ್ತ್ರೀಯರಲ್ಲಿ ಗೌರವ, ಕಷ್ಟ ಸಹಿಷ್ಣುತೆ ಅಂದರೆ ಕಷ್ಟವನ್ನು ಸಹಿಸಿಕೊಳ್ತಕ್ಕಂಥದ್ದು, ಕಷ್ಟ ಸಂದರ್ಭದಲ್ಲಿ ಕುಗ್ಗದೆ ಧೈರ್ಯದಿಂದ ಎದುರಿಸ್ತಕ್ಕಂತಹ ಒಂದು ಗುಣವನ್ನು ಸಹಿಷ್ಣುತೆ ಅಂದರೆ ಸಹಿಸಿಕೊಳ್ಳುವುದು, ಅಂತಹ ಗುಣಗಳನ್ನು ತಾಯಿ ಚಿಕ್ಕನಿಂದಲೇ ಬೆಳೆಸಿದರು. ಹಾಗೆ ನಾವು ವಿವೇಕಾನಂದರ ಒಂದು ಬಾಲ್ಯವನ್ನು ನೋಡುವಾಗ ಸಹಿತ ಅವರ ತಾಯಿಯನ್ನು ಸಹಿತ ಇದೇ ರೀತಿ ಮಗನಲ್ಲಿ ಪೌರಾಣಿಕ ಕಥೆಗಳನ್ನು, ವೀರ ಪುರುಷರ ಕಥೆಗಳನ್ನು, ಶೂರರ ಕಥೆಗಳನ್ನು ಹೇಳಿಸಿ ಒಬ್ಬ ಒಳ್ಳೆಯ ಗುಣಗಳನ್ನು ವಿವೇಕಾನಂದರಲ್ಲಿ ಬೆಳೆಸಿ ಒಬ್ಬ ಪುಣ್ಯಾರ್ಥ ಪುರುಷನನ್ನು ನಿರ್ಮಾಣ ಮಾಡತಕ್ಕಂಥವ್ರು ಆ ತಾಯಿ. ಹಾಗೆ ಇಂತಹ ಗುಣಗಳನ್ನು ಜೊತೆಗೆ ವೀರ ಪುರುಷರ ಕಥೆಗಳನ್ನು ಹೇಳೋದು, ಆ ಸಾಹಸಿ ಕೆಲಸಗಳನ್ನು ಮಾಡ್ತಕ್ಕಂಥದ್ದು, ಆದರ್ಶಗಳನ್ನು ಬಾಲ್ಯದಿಂದಲೇ ಬಿತ್ತು, ಎಲ್ಲ ಗುಣಗಳನ್ನು ಅಂದರೆ ನಾವು ಹೇಳ್ತೀವಿ ಬೆಳೆಯುವ ಸಿರಿ ಮೊಳಕೆಯಿದೆ ಅಂತ ಹೇಳ್ತೇವಲ್ಲ, ಬೆಳೆಯುವ ಸಿರಿ ಮೊಳಕೆಯಿದೆ ಎಂಬುವಂತೆ ಆ ಮಗುವನ್ನು ಏನು ಮಾಡ್ತಾಳೆ ತಾಯಿ, ಬಾಲ್ಯದಿಂದಲೇ ಎಲ್ಲ ರೀತಿಯ ಗುಣಗಳನ್ನು ಇಲ್ಲಿ ಬಿತ್ತಾಳೆ. ಹೀಗೆ ಜೀಜಾಬಾಯಿ ಮಗನಲ್ಲಿ ಧೈರ್ಯ, ಸ್ವಾಭಿಮಾನ, ಸಾಹಸ, ಸೇವೆ, ತ್ಯಾಗ ಮುಂತಾದ ಮೌಲ್ಯಗಳನ್ನು, ಮೌಲ್ಯಯುತವಾದಂತಹ ಮೌಲ್ಯಗಳನ್ನು ಏನು ಮಾಡ್ತಾಳೆ ಆ ಬಾಲ್ಯದಿಂದಲೇ ಅವನಲ್ಲಿ ತುಂಬುತ್ತಾಳೆ. ಅವನನ್ನು ಒಬ್ಬ ಉತ್ತಮ ದೇಶಭಕ್ತನನ್ನಾಗಿ ಬೆಳೆಸ್ತಾಳೆ. ಅಖಂಡ ಭಾರತ, ಅಖಂಡ ಮರಾಠ ಸಾಮ್ರಾಜ್ಯದ ಉನ್ನತಿಗೆ, ಏಳಿಗೆಗೆ ದಾರಿ ದೀಪವಾಗ್ತಾಳೆ ಈ ಜೀಜಾಬಾಯಿಯವರು. ಮಕ್ಕಳೇ, ಈ ಒಂದು ತರಗತಿಯಲ್ಲಿ ಇಷ್ಟು ಸಾಕು. ಈಗ ನೀಡ್ತಕ್ಕಂತಹ ಪ್ರಶ್ನೆಗಳಿಗೆ ನೀವು ಉತ್ತರಿಸಿರಿ. ಪಾಠವನ್ನು ಓದಿ ನಂತರದಲ್ಲಿ ಈ ಪ್ರಶ್ನೆಗಳಿಗೆ ಉತ್ತರಿಸಿರಿ. ಧನ್ಯವಾದಗಳು.